ಏನೆಲ್ಲ ಚರ್ಚೆ ಆಯ್ತು ಸರ್ ಆ ವಿಷಯ? ಪ್ರಥಮವಾಗಿ ಅವರು ಆದ್ಮೇಲೆ ನಾನು ಆಗ್ಬೇಕಾಯ್ತು ಲೀಡರ್ ಆಗಿಲ್ಲ ಅನ್ನಕ್ಕಂಥದ್ದಕ್ಕೆ ಖೇದ ವ್ಯಕ್ತಪಡಿಸಿದರು. ನನಗೆ ತುಂಬ ನೋವಾಯಿತು, ನಾನು ಇದು ನಿರೀಕ್ಷೆ ಮಾಡಿರಲಿಲ್ಲ. 2 ದಿವಸದಿಂದ ನಿಮ್ಮನ್ನು ನೋಡ್ಬೇಕು ಅಂತ ಬೆಂಗಳೂರಿಗೆ ಹೋದೆ, ಆಗಲಿಲ್ಲ. ನೀವು ಇಲ್ಲಿದ್ದೀರಿ ಅಂತೇಳಿ ಬಂದಿದ್ದೇನೆ. ನಾನು ನನ್ನ ಪೂರ್ಣವಾದಂಥ ಸಹಾನುಭೂತಿ ನಿಮ್ಮ ಜೊತೆಗಿದೆ ಅನ್ನಕ್ಕಂಥ ಮಾತನ್ನು ಡಿಸ್ಕಸ್ ಮಾಡಿದ್ವಿ. ಇನ್ನು ಬೇರೆ ಬೇರೆ ವಿಷಯಗಳನ್ನು ಚರ್ಚೆ ಮಾಡಿದ್ವಿ. ಇನ್ನು ಅವರು ಇಲ್ಲ, ನೀವು ಪಕ್ಷದಾಗೆ ಮುಂದುವರಿಯೋದಕ್ಕೆ ಯಾಕೆ ಪ್ರಯತ್ನ ಪಡಬಾರ್ದು, ನಾಳೆ ಮುಗಿದ ಅಧ್ಯಾಯ ಅದು. ಒಂದ್ಸಲ ಡ್ಯಾಮ್ ಹೊಡೆದು ನೀರು ಹೋದ್ಮೇಲೆ ಮತ್ತೆ ನೀರು ವಾಪಸ್ ಬಂದರೆ ಬರಲ್ಲ, ಮತ್ತು ಪುನಃ ಡ್ಯಾಮ್ ಕಟ್ಟಬೇಕು, ಮತ್ತು ನೀರು ಸೇರಿಸ್ಬೇಕು, ದೊಡ್ಡ ರಗಳೆ ಆಕೈತಿ. ಸೊ ಅದು ಬಿಡ್ರಿ ಅಂತ ಹೇಳಿದಾಗ ಬಾಕಿ ವಿಷಯಗಳನ್ನ ನಾವು ಚರ್ಚೆ ಮಾಡಿದೆ. ಬಟ್ ನನಗೆ ಉತ್ತರ ಕರ್ನಾಟಕದಾಗೆ ಏನೋ ಒಂದು ಅಸಮಾನತೆ ಆಗಿದೆಯೋ ಅದರದ್ದೊಂದು ಹೋರಾಟವನ್ನು ನಾವು ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿದ್ದೀವಿ ಅನೇಕ ಸಲ. ನಾನು ಮತ್ತೆ ಪುನಃ ಈಗ ಗುಲ್ಬರ್ಗ, ಬಿಜಾಪುರ, ರಾಯಚೂರು, ಬಳ್ಳಾರಿ, ಬೆಳಗಾವಿ, ಬಾಗಲಕೋಟೆ ಇದೊಂದು 5-7 ದಿವಸದಲ್ಲಿ ಪ್ರವಾಸ ನಾನು ಮುಗಿಸ್ಕೊತೀನಿ. ನನಗೆ ಒಂದು ಸಂತೋಷ ಏನು ಅಂತ ಹೇಳಿದ್ರೆ, ನಾನು ಏನು ನಿರೀಕ್ಷಣೆ ಮಾಡಿದ್ದೇನೋ ಅದರ 2ರಷ್ಟು ನನಗೆ ಬೆಂಬಲ ಮತ್ತು ಸಹಾನುಭೂತಿ ಸಿಗ್ತಾ ಇದೆ.